ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಬೋರ್ಡ್ ಹೇಗೆ ಪ್ರಿಪೇರ್ ಮಾಡೋದು, ಗಮ್ ಹೇಗೆ ಮಾಡೋದು, ಜೆಸ್ಸೋ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ನೀವೆಲ್ಲ ನೋಡಿದ್ದೀರಾ ಅನ್ಕೊತೀನಿ. ನೋಡಿಲ್ಲ ಅಂದರೆ ಮೇಲ್ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ನೀವು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮುಂದಿನ ಸ್ಟೆಪ್ ಏನು, ಹೇಗೆ ಮಾಡೋದು ಅಂತ ಎಲ್ಲ ಅರ್ಥ ಆಗುತ್ತೆ. ಆದ್ದರಿಂದ ಎಲ್ಲ ಎಪಿಸೋಡ್ಗಳನ್ನು ತಪ್ಪದೆ ನೋಡ್ತಾ ಹೋಗಿ. ಇವತ್ತು ನಾನು ಬೋರ್ಡ್ ಮೇಲೆ ಹೇಗೆ ಜೆಸ್ಸೋ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬೋರ್ಡ್ ವಿಷಯ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಕೇಳಿದ್ರಿ. ಲಾಸ್ಟಲ್ಲಿ ಬೋರ್ಡ್ ವಿಷಯ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಏನು ಮೆಟೀರಿಯಲ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, 000 ಬ್ರಷ್ಗಳು, ಆಮೇಲೆ ಶಾರ್ಪ್ ಆಗಿರೋ ಟೂತ್ ಪಿಕ್ಗಳು, ಆಮೇಲೆ ಮೊನ್ನೆ ಜೆಸ್ಸೋ ಮಾಡಿದ್ವಿ ನೋಡಿ, ಅದನ್ನು ಚಿಕ್ಕ ಕಂಟೈನರಲ್ಲಿ ಹಾಕ್ಕೋಬೇಕು. ದೊಡ್ಡದ್ರಲ್ಲಿ ಹಾಕ್ಕೊಂಡ್ರೆ ತೊಗೊಂಡು ಮಾಡೋದು ಕಷ್ಟ ಆಗುತ್ತೆ. ಪುಟ್ಟ ಕಂಟೈನರಲ್ಲೇ ತೊಗೋಬೇಕು. ಅದನ್ನು ಕಲಸೋಕ್ಕೊಂದು ಕಡ್ಡಿ, ಯಾವ್ದಾದ್ರು ಕಡ್ಡಿ, ಆವಾಗವಾಗ ಈ ಥರ ಕಲಿಸ್ತಾ ಇರಬೇಕಾಗತ್ತೆ ಅದಕ್ಕೆ. ಆಮೇಲೆ ನೀರಿನ ಬೌಲು, ಬ್ರಷ್ನ ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಅದಕ್ಕೆ ಒಂದು ಟೇಸ್ಟ್ ಕ್ಲಾತು. ಈಗ ಶುರು ಮಾಡೋಣ ನೋಡಿ. ಮೊದಲಿಗೆ ನಾನು ಒಂದು ವೇಸ್ಟ್ ಪೇಪರ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ನೋಡಿ, ಈಗ ತುದಿಯಲ್ಲಿ ತಗೊಂಡು ರೌಂಡ್ ಹಾಕ್ಕೋಬೇಕು ಅಂದರೆ ತುದಿಯಲ್ಲಿ ತಗೋಬೇಕು. ಈ ತರ ಹಾಕೋಬೇಕು. ಕಾಮರ್ಸ್ ಅಂತ ಬಂದಾಗ ಹಿಂಗೆ ಹಿಂಗಿಟ್ಟು ಹಿಂಗಿಟ್ಟು ತರ ತಕೋಬೇಕು. ಲೈನ್ ಬರುತ್ತೆ, ಡಾಟ್ಸ್ ಸ್ವಲ್ಪ ದೊಡ್ಡ ಡಾಟ್ಸ್ ಬೇಕಂದ್ರೆ ಈ ರೀತಿ ಮಾಡಬೇಕು. ಹಿಂಗೆ ರೌಂಡಲ್ಲೇ ತಿರುಗಿಸಿದ್ರೆ ದೊಡ್ಡ ಡಾಟ್ ಆಗುತ್ತೆ. ಚಿಕ್ಕದು ಬೇಕಂದ್ರೆ ಸುಮ್ಮನೆ ಹಿಂಗೆ ಬಿಡ್ತಾ ಹೋಗಬೇಕು. ತುಂಬೋದು, ಏನಾದ್ರು ತುಂಬಬೇಕು ಅಂದಾಗ ಈ ಥರ ಇದ್ದಿದ್ದು ಈ ಥರ ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಈ ರೀತಿ ತುಂಬಬೇಕು. ಹಿಂಗಿರುತ್ತೆ ಅಂದ್ಕೊಳ್ಳಿ, ಈ ಥರ ಔಟ್ಲೈನ್ ಹಾಕ್ಕೋಬೇಕು, ಆಮೇಲೆ ಈ ರೀತಿ ತುಂಬಬೇಕು. ಇದು ಉಂಟು, ಔಟ್ಲೈನ್ ಹಾಕ್ಕೊಂಡಾಗ ತುಂಬೋದು ಈಸಿ, ಹೊರಗೆಲ್ಲೂ ಹೋಗಲ್ಲ ಅದು. ನಾನು ನಿಮ್ಗೆ ಕಾಣಲಿ ಅಂತ ದಪ್ಪನಾಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇಂಟ್ರಿಕೇಟ್ ವರ್ಕ್ ಇರುತ್ತೆ. ಈಗ ಗಣೇಶನಿಂದ ಶುರು ಮಾಡೋಣ. ನಾನು ಬೋರ್ಡ್ ಒಂಚೂರು ಹತ್ತಿರ ತೊಗೊಳ್ತೀನಿ ನೋಡಿ. ಈಗ ಇದನ್ನು ಕಲಿಸ್ತಾ ಇರಬೇಕಾಗ ಟಿಪ್ಪಿಗೆ ತೊಗೊಂಡು ನೋಡಿ ಇದನ್ನು ತೋರಿಸ್ತೀನಿ. ಈಗ ಇದನ್ನು ಫಿಲ್ ಮಾಡೋಣ, ಈ ಥರ ಔಟ್ಲೈನ್ ಹಾಕ್ಕೊಳ್ಳಿ. ಈ ಕಡೆನೂ ಈ ಥರ ಔಟ್ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಈ ಥರ ಕ್ಲೋಸ್ ಮಾಡಿ ಈ ಕಡೆ ಈ ಕಡೆ. ಆಮೇಲೆ ಈಗ ಫಿಲ್ ಮಾಡೋಣ. ಈ ಥರ ಮಾಡುವಾಗ ಈ ಬ್ರಷ್ನ ಹಾಕಿ ಬೋರ್ಡ್ಗೆ ಹಿಂಗೆ ನೋಡಿ ತೋರಿಸ್ತೀನಿ. ಹಿಂಗಿದ್ದಾಗ ಬ್ರಷ್ಗೆ ಹಿಂಗೆ ಹಾಕಿ ಒತ್ತಿ ಒತ್ತಿ ಇಡಬಾರ್ದು, ಅದು ಗೆರೆ ಬರುತ್ತೆ. ಶುಭ್ರವಾಗಿ ಸುಮ್ಮನೆ ಶುಭ್ರವಾಗಿ ಹಿಂಗೆ ಮಾಡಬೇಕು.
ಅದನ್ನ ಮೇಲ್ಮೇಲೆ ಎಳ್ಕೋಬೇಕಾದ್ರೆ ಮೇಲ್ಮೇಲೆ ಹಿಂಗೆ ತೆಳ್ಳಗೆ ಅದ್ರ ಮೇಲೆ ಎಳ್ಕೋಬೇಕಾಗತ್ತೆ. ಹಿಂಗೆ ಒತ್ತಿ ಒತ್ತಿ ಎಳಿಬಾರ್ದು, ಗೆರೆಗಳು ಬಂದ್ಬಿಡುತ್ತೆ. ನೋಡ್ತಾ ಇರಿ, ನಾನು ಮಾಡ್ತಾ ಇರ್ತೀನಿ. ತಿನ್ ಲೈನ್ ಆಯಿತು ಅಂದರೆ ಇನ್ನೊಂದು ಸತಿ ಹಾಕ್ಕೋಬೋದು. ಒಂದು ಸ್ವಲ್ಪ ಡ್ರೈ ಆಗೋಕೆ ಬಿಟ್ಬಿಡಿ, ಆಮೇಲೆ ಅದ್ರ ಮೇಲೆ ಇನ್ನೊಂದು ಸತಿ ಹಾಕ್ಕೊಳ್ಳೋರಂತೆ. ಅದ್ರ ಆಮೇಲೆ ಪಕ್ಕ ಮಾಡ್ತಾ ಇರಿ ಅದ್ರವರೆಗೂ. ಈಗ ಹಾಕೋಣ ಇದ್ರ ಮೇಲೆ. ನೋಡಿ, ಇದು ಡ್ರೈ ಆದ್ಮೇಲೆ ಮಧ್ಯೆ ಇರೋ ಲೈನ್ಸ್ ಹಾಕೋಣ. ಈಗ ಇದನ್ನ, ಇದಾಗಿದೆ ಅಲ್ವಾ, ಇದು ಡ್ರೈ ಆಗಿರುತ್ತೆ ಇಷ್ಟೊತ್ತಿಗೆ. ಇದನ್ನ ಚಿಕ್ಕ ಮಧ್ಯೆ ಅಡ್ಡ ಲೈನ್ ಇದೆ ನೋಡಿ, ಅದನ್ನ ಹಾಕೋಣ. ಇಲ್ಲಿ ಇನ್ನೊಂದ್ಸತಿ ಇದ್ರ ಮೇಲೆ ಬರೋಣ. ಟ್ಯಾಂಜುರಲ್ ಆದರೆ ತುಂಬ ತಿಕ್ಕಾಗಿರುತ್ತೆ, ಇದು ತಿನ್ನಾಗಿರುತ್ತೆ. ಅದರಿಂದ ಎರಡೆರಡು ಸತಿ ಸಾಕಾಗುತ್ತೆ ಇದನ್ನು ಮಾಡೋದು. ಆಗಾಗ ಬ್ರಷ್ ವಾಶ್ ಮಾಡ್ಕೊತಾ ಇರಿ. ಇಲ್ಲಿ ರೌಂಡ್ ಬಂದು ಒಂದು ಕಂಡಿ ಥರ ಇದೆ ನೋಡಿ. ಆಗಾಗ ಇದನ್ನು ಕಲಿಸ್ತಾ ಇರಬೇಕು. ಥರ ಔಟ್ಲೈನ್ ಹಾಕ್ಕೊಂಡು ತುಂಬಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫೋನಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ಸ್ವಲ್ಪ ತಿಕ್ಕಾಗಿರ್ಬೇಕಾಗ್ತಿ ಇದು ಫೋನಲ್ಲಿ ಮಾಡಬೇಕಾದ್ರೆ. ಈಗ ನೋಡಿ, ಟೂತ್ ಪಿಕ್ ಯಾಕೆ ಅಂದರೆ ನೋಡಿ, ಇಲ್ಲಿ ಸೇರ್ಕೋತಲ್ವಾ, ಮೆಲ್ಲಗೆ ಹಂಗನ್ನಿ ಇಲ್ಲೋ ಅಷ್ಟೆ.
ನೋಡಿ ಈ ರೀತಿ ಫುಲ್ ಡ್ರೈ ಆದಮೇಲೆ ಇನ್ನೊಂದು ಕೋಟು ಇದ್ರ ಮೇಲೆ ಹಾಕೋ ಬರಬೇಕು. ಎರಡು ಕೋಟ್ ಸಾಕು. ಈಗ ಬ್ರಷ್ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ತುಂಬಿಸೋದು ಅಂತ ತೋರಿಸ್ತೀನಿ. ಈಗ ಇದು ಹತ್ತತ್ರ ಇರೋದ್ರಿಂದ ಫಸ್ಟ್ ಟೈಮ್ ಮಾಡೋರಿಗೆ ಕಷ್ಟ ಆಗುತ್ತೆ, ಒಂದು ಬಿಟ್ಟೊಂದು ತುಂಬ್ಕೊಂಬರಲಿ. ಈಗ ಒಂದು ತುಂಬಿದ್ದೀನಿ, ಅದ್ರ ಪಕ್ಕದ ಬಿಟ್ಬಿಡಿ, ಡ್ರೈ ಆದಮೇಲೆ ಇನ್ನೊಂದು ತುಂಬೋರಂತೆ. ನೋಡಿ ಈಗ ನಾನು ಒಂದು ಬಿಟ್ಟು ಒಂದು ಮಾಡಿದ್ದೀನಿ, ಒಂದು ಬಿಟ್ಟು ಒಂದು ಮಾಡಿದ್ದೀನಿ. ಇದೆಲ್ಲ ಇದೆಲ್ಲ ಡ್ರೈ ಆದಮೇಲೆ ಮತ್ತಿನ್ನೊಂದು ಇನ್ನೊಂದು ಗ್ಯಾಪ್ ಇದೆಯಲ್ಲ, ಅದೆಲ್ಲ ಕವರ್ ಮಾಡ್ಕೋಬೇಕಾಗತ್ತೆ. ಎರಡನೇ ಕೋಟು ಡ್ರೈ ಆದ್ಮೇಲೆ ಹಾಕ್ಬೇಕು. ಡ್ರೈ ಆಗಿದೆ, ನಾನು ಹಾಕ್ತಾ ಇದ್ದೀನಿ. ಕೆಲವರು ಜೆಸ್ಸೋ ಮಾಡೋದಕ್ಕೆ ಲೆಡ್ಡು ಮತ್ತು ಜಿಂಕ್ ಉಪಯೋಗಿಸ್ತಾರೆ. ಜಿಂಕು ಕೆಮಿಕಲ್ಲು, ಲೆಡ್ಡು ಪಾಯ್ಸನಸ್ ಅದು. ಸೊ ನಾನು ಯಾವ ಕೆಮಿಕಲ್ ಉಪಯೋಗಿಸಲ್ಲ, ಬರೀ ಚಾಕ್ ಪೌಡ್ರ್ ಉಪಯೋಗಿಸ್ತೀನಿ ಜೆಸ್ಸೋ ಮಾಡೋಕ್ಕೆ. ಯಾಕೆಂದರೆ ಇದು ಅಷ್ಟು ಹಾರ್ಮ್ಫುಲ್ ಅಲ್ಲ. ಚಾಕ್ ಪೌಡ್ರಿಂದ ಚಾಕ್ ಪೀಸ್ ಎಲ್ಲ ಮಾಡ್ತಾರೆ ನೋಡಿ, ಇದು ಹಾರ್ಮ್ಫುಲ್ ಅಲ್ಲ.
ಅದರಿಂದ ನಾನು ಚಾಕ್ ಪೌಡ್ರ್ ಯೂಸ್ ಮಾಡಿಕೊಂಡು ಜೆಸ್ಸೋ ಮಾಡಿದ್ದೀನಿ. ನೋಡಿ, ಎರಡನೇ ಕೋಟ್ ಹಿಂಗೆ ಹಾಕ್ತಾ ಇದ್ದೀನಿ. ಫುಲ್ ಡ್ರೈ ಆದಮೇಲೆ ಎರಡನೇ ಕೋಟ್ ಹಾಕಬೇಕು. ಒಂದು ಹಾಕಿದ್ದೀವಿ, ಒಂದು ಡ್ರೈ ಆಗೋಗ್ಬಿಟ್ಟಿದ್ದೀವಲ್ವ, ಈಗ ಅದ್ರ ಮಧ್ಯ ಮಧ್ಯೆ ಗ್ಯಾಪ್ ಇರೋದ್ರಲ್ಲಿ ತುಂಬಿಕೊಂಡೋಗೋಣ. ತೀರಾ ಹತ್ರ ಏನಾದ್ರು ಒಂದು ಸ್ವಲ್ಪ ಕಲಿಸ್ದಂಗೆ ಆಯಿತು ಅಂದರೆ ಈ ಟೂತ್ ಪಿಕ್ಕಿಂದ ಹಿಂಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡೋದು. ಈ ಕಡೆನೂ ಇದೇ ರೀತಿ ಈ ಕಡೆನೂ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿಂದೆಲ್ಲ ತೋರಿಸ್ತೀನಿ ನಾನು ಈಗ ಬೋರ್ಡ್ದು ಹೇಳಿ ಅಂತ ಹೇಳಿದ್ರಿ ಅಲ್ವಾ. ಬೋರ್ಡ್ ಚಿಕ್ಕ ಸೈಜ್, ಒಂದು 10, 12 ಇಂಚು, 15 ಇಂಚು ಆದರೆ MDF 8mm ಬೋರ್ಡು ಸಾಕಾಗತ್ತೆ. ಅದೇ ನೀವು 12 ಇಂಚ್ ಮೇಲೆ ಹೋಗ್ತಾ ನೀವು ದೊಡ್ಡ ಬೋರ್ಡ್ ಮಾಡ್ತೀನಿ ಅಂದಾಗ MDF ಆಗಲ್ಲ, ಯಾಕೆಂದರೆ ಬೆಂಡ್ ಆಗೋ ಚಾನ್ಸ್ ಇರುತ್ತೆ MDF. ಅದಕ್ಕೆ ನೀವು ಪ್ಲೈವುಡ್ಡೇ ತೊಗೋಬೇಕು. ISI ಮಾರ್ಕು ಪ್ಲೈವುಡ್ಡು, ವಾಟರ್ ಪ್ರೂಫೇ ಆಗಿರಬೇಕು. ಯಾವ ಕಂಪ್ನಿ ಆದರೂ ಪರವಾಗಿಲ್ಲ, ಬೋರ್ಡ್ ವಿಷಯ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಬ್ರಷ್ ಹೇಗೆ ತಿಂದು ಮಾಡ್ಕೊಳ್ಳೋದು ಮತ್ತು ಜೆಸ್ಸೋನೆ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಗಳನ್ನ ನೋಡ್ತಾ ಇರಿ, ಹೀಗೆ ನನಗೆ ಎನ್ಕರೇಜ್ ಮಾಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು.